ಖಾಸಗಿ ಬಸ್, ಕಂಟೈನರ್ ಲಾರಿ ಡಿಕ್ಕಿ, ಬಸ್ ಚಾಲಕ, ಕಂಡಕ್ಟರ್ ಸೇರಿದಂತೆ 8 ಜನರಿಗೆ ಗಂಭೀರ ಗಾಯ. ಖಾಸಗಿ ಬಸ್, ಕಂಟೈನರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಚಾಲಕ, ಕಂಡಕ್ಟರ್ ಸೇರಿದಂತೆ 8 ಜನರಿಗೆ ಗಂಭೀರ ಗಾಯವಾಗಿರುವಂತಹ ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಜಿಗಣಿಯ ATC ಸರ್ಕಲ್ ಬಳಿ ನಡೆದಿದೆ. ಜಿಗಣಿಯ APS ಸರ್ಕಲ್ ಬಳಿ 30 ಜನ ಪ್ರಯಾಣಿಕರನ್ನು ತುಂಬಿದ ಬಸ್ ಸಿಗ್ನಲ್ ಪಾಸ್ ಮಾಡುವಾಗ ಕಂಟೈನರ್ ಲಾರಿ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದೆ. ಪರಿಣಾಮ ಬಸ್ ಚಾಲಕ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬಕ್ಕೆ ಹಾಗೂ ಅಂಗಡಿಗೆ ಡಿಕ್ಕಿ ಹೊಡೆದು ನಿಂತಿದೆ. ಇನ್ನು ಅಪಘಾತದಲ್ಲಿ ಬಸ್ ಚಾಲಕ ಹಾಗೂ ಪ್ರಯಾಣಿಕರು ಸೇರಿದಂತೆ 8 ಜನರಿಗೆ ಗಂಭೀರ ಗಾಯವಾಗಿದ್ದು ಸ್ಥಳೀಯ ಖಾಸಗಿ ಆಸ್ಪತ್ರೆ ರವಾನೆ ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಘಟನೆಗೆ ಕಂಟೈನರ್ ಲಾರಿ ಚಾಲಕ ಅತಿ ವೇಗ ಹಾಗೂ ಅಜಾರೂಕತೆಯ ಅಪಘಾತಕ್ಕೆ ಕಾರಣವಾಗಿದ್ದು ಸ್ಥಳಕ್ಕೆ ಜಿಗಣಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಆನೇಕಲ್ಲಿಂದ ಬಸ್ ಬರ್ತಾ ಇತ್ತು, APC ಸರ್ಕಲ್ಲು, ಇದು ಡಬಲ್ ರೋಡ್ ಅಂತ ಐತೆ. ಸಿಗ್ನಲ್ ಪಾಸ್ ಮಾಡೋವಾಗ ಈ ಟ್ಯಾಂಕರ್ ಲಾರಿ ಅವನು ಬಂದು ಫ್ರಂಟ್ ಡೋರ್ ಹತ್ರ ಬಂದು ಹೊಡೆದಿದ್ದಾನೆ. ಪ್ಯಾಸೆಂಜರ್ಗೆ ಬಚಾಯಕ್ಕೆ ಹೋಗಿ ಮುಂದೆ ಹೋಗಿ ಕಂಬಕ್ಕೆ ಗುದ್ದಿದ್ದಾನೆ ನಮ್ಮ ಡ್ರೈವರ್, ಪ್ರೈವೇಟ್ ಗಾಡಿ ಡ್ರೈವರ್ ನಾರಾಯಣ ಅಂತ. ಈ ಡ್ರೈವರ್ ಇಲ್ಲೇ ಇದ್ದಾನೆ ನೋಡಿ, ಈ ಟ್ಯಾಂಕರ್ ಡ್ರೈವರು. ಈಗ ಅವ್ರೇನು ಹೇಳ್ತಾ ಇದ್ದಾರೆ? ಅವ್ರು ಏನು ಹೇಳ್ತಾ ಇಲ್ಲ, ಇವರೇ ಇದು ಪ್ಯಾಸೆಂಜರ್ ಎಲ್ಲ ಬಂದು ಹಾಸ್ಪಿಟಲ್ನಲ್ಲಿ ಇದ್ದಾರೆ. ಲಾರಿ ಅವನದು ಫಾಲ್ಟು, ಅವನೇ ಬಂದು ಗುದ್ದಿರೋದು ಅಂತ ಇದ್ದಾರೆ. ಎಷ್ಟು ಜನ ಇದ್ದಾರೆ ಎಲ್ಲ ಬಸ್ಸಲ್ಲಿ? ಒಟ್ಟು ಎಷ್ಟು ಜನ ಇದ್ರು ಬಸ್ನಲ್ಲಿ? ಒಂದು 30 ಜನ ಇದ್ರು. ಎಲ್ಲರಿಗೂ ಸಣ್ಣ ಪುಟ್ಟ ಏಟ್ ಆಗಿದೆಯಾ? 3 ಏಟ್ ಆಗೈತೆ. ಈ ಕಡೆ ಹಿಂದೆ ಸಿಟ್ ಕುಟ್ಕೊಂಡಿರೋರಿಗೆ ಏಟ್ ಆಗೈತೆ. ಇವರು ಲಾರಿ ಅವನು ಗುದ್ದಿರೋ ಜಗನಲ್ಲಿ ಏನು ಏಟ್ ಆಗಿಲ್ಲ. ಹೌದಾ? ಪರವಾಗಿಲ್ಲ, 3 ಏಟು ಸ್ವಲ್ಪ ಸಣ್ಣ ಪುಟ್ಟ ಆಗೈತೆ. ಡ್ರೈವರ್ಗಂತೂ ಫುಲ್ ಏಟ್ ಆಗೈತೆ, ಬಸ್ ಡ್ರೈವರ್.